ಎಲ್ರಿಗೂ ನಮಸ್ತೆ. ಇದು ಒಂಥರ ಈ ಗುರುವಂದನಾ ಕಾರ್ಯಕ್ರಮದ ಥರ ಆಗ್ತಿದೆ. ಅದಕ್ಕೆ ಮೊದಲಿಗೆ ಎಲ್ಲ ಗುರುಗಳಿಗೂ ನಮಸ್ಕಾರ. ಹೌದು, ಗುರುವಂದನ ಅಂತ ಯಾಕೆ ಹೇಳ್ತೇನೆ ಅಂದರೆ ನಾನಾಗಲಿ ಪ್ರವೀಣ್ ಆಗಲಿ ಮೂರು ಜನ ಹತ್ರ ಕೆಲಸ ಮಾಡಿದ್ದು, ಗಿರೀಶ್ ಸರ್, ಸುರೇಶ್ ಸರ್ ಮತ್ತು ಸುಬ್ಬಣ್ಣ ಸರ್. ಸೊ ನಾವು ಒಂಥರ ಕೊನೆ ಬೆಂಚ್ ವಿದ್ಯಾರ್ಥಿಗಳು, ಇವರೆಲ್ಲ ಹಿರಿಯರು ಅನ್ನೋಂಥರ ಇದೆ. ಇದು ಜೊತೆಗೆ ಕೂತ್ಕೊಳ್ಳೋದು ಹೇಳ್ದ ನಾವು ಕೂತಿದ್ದೀವಿ ಅಷ್ಟೇ, ಬಿಟ್ಟರೆ ಇವರಿಂದನೇ ನಾವು ಕೂತಿದ್ವಿ. ಒಂಥರ ಬೀಜೋತ್ಪಾದನಾ ಮಂಡಳಿ ಥರ ರೆಡಿ ಮಾಡಿ ಗಿರೀಶ್ ಸರ್ ಹತ್ರ ಸುರೇಶ್ ಸರ್ ಕೆಲಸ ಮಾಡಿದ್ರು. ಸುರೇಶ್ ಸರ್ ಹತ್ರ ನಾನು, ಸೂರಿ, ಪ್ರವೀಣ, ಸುಬ್ಬಣ್ಣ ಮತ್ತು ಸುರೇಶ್ ಸರ್ ಸ್ನೇಹಿತರು. ಅಸಿಸ್ಟೆಂಟ್ ಡೈರೆಕ್ಟರ್ ಅಂದರೆ ನಮ್ಮ ಕಾಲದಲ್ಲಿ ಏನಿರುತ್ತೆ ನಮಗೆಲ್ಲ ಗೊತ್ತಿದೆ ಅಂತ ಏನು ಗೊತ್ತಿರಲ್ಲ. ಅದು ಹಂಗಲ್ಲಪ್ಪ ಅಂತೇಳಿ, ಯಾಕಂದರೆ ಪ್ರತಿಯೊಬ್ಬ ಸಹಾಯಕ ನಿರ್ದೇಶಕನಿಗೂ ಒಂದು ಅಹಂಕಾರ ಇದೆ. ನಿರ್ದೇಶಕನಿಗೆ ಏನು ಗೊತ್ತಿಲ್ಲ, ನಾನು ನನ್ನ ಕೈ ಕ್ಯಾಮ್ರಾ ಕೊಟ್ಟರೆ ಪ್ರಪಂಚ ಚೇಂಜ್ ಮಾಡಿಬಿಡ್ತೀನಿ ಅಂತಲೇ ಅವನು ಬರೋದು. ನಂಗೆ ಇದ್ದವ್ರಿಗೆ ತಲೆ ಮೇಲೆ ಹೊಡೆದು 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 ಹಂಗಲ್ಲ, ಪ್ರತಿಯೊಂದು ಶಾರ್ಟ್ ಎಡಿಟ್ ಅದನ್ನೆಲ್ಲ ತೀರಾ ಹತ್ತಿರದಿಂದ ಪಕ್ಕದಲ್ಲಿ ಕೂತು ಸೋಷ್ಟು ಒಂದು ಹಿರಿತನ ಮತ್ತು ಅಭಿರುಚಿ ನಮ್ಮಗಳ ಮೇಲೆ ಇತ್ತು. ಆ ಪರಂಪರೆಯ ಮುಂದುವರೆದ ಭಾಗ ಆಗಿ ಇವತ್ತು ಪ್ರವೀಣ ನಿರ್ದೇಶಕ ಆಗ್ತಿದೆ. ಆಮೇಲೆ ಸರ್ ವಚನ ಕೇಳಿದ್ರೆ ಆತನ ಸುಮಾರು ಕಥೆಗಳನ್ನು ಓದಿದ್ದೀನಿ. ಸಣ್ಣ ಕಥೆ ಸುಲಭಕ್ಕೆ ಇಟ್ಟೋದಲ್ಲ, ಉದ್ದುದ್ದಕ್ಕೆ ಈಗ ಗಂಟುಗಟ್ಟಲೆ ಒಂದು 5-6 ವರ್ಷ ಕೂತು ಬರೆದಿತ್ತು ಅವಕಾಶ ಇರಲ್ಲ. ಸಣ್ಣ ಕಥೆ ಬರೆಯೋದಕ್ಕೊಂದು ವಿಶೇಷ ಸೆನ್ಸ್ ಅದು ತುಂಬಿ ಹುಡುಕೋ ಲೇಖಕ ಅಂತ. ಮತ್ತು ಸಾಕಷ್ಟು ಸಿನಿಮಾ ಬಗ್ಗೆ ಅರ್ಥ ಮಾಡಿ ವಾದ ಮಾಡಿ ಸಿನಿಮಾಗಳನ್ನು ಬರವಣಿಗೆ ಕೂತ್ಕೋತಾನೆ. ಸ್ವಲ್ಪ ನೋಡಬೇಕಾದ್ರೆ ಅವನಿಗೆ ಸಿನಿಮಾ ನೋಡಿದಾಗ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾನೆ. ಇದರದ್ದು ಸೆನ್ಸಿಬಿಲಿಟಿ ತುಂಬಿದವ್ರಿಗೆ ಮನಸ್ಸಾಗುತ್ತೆ. ಅಮರ ಪ್ರೇಮಿ ಅರುಣ್ಗೆ ತುಂಬ ಒಳ್ಳೆಯ ರಿಸಲ್ಟ್ ಬರಲಿ, ನಮ್ಮೆಲ್ಲರ ಸಾಥ್ ಆತನ ಜೊತೆಗೆ ನಮ್ಮ ಜೊತೆ ಸರಿಗನ್ನಡ ಎಲ್ಲರೂ ಸರಿಗನ್ನಡ ಬಾಳ್ಗೆ.